ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಸಿಹಿ ಶಂಕರ್ ಪೋಳಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸರಳ ರೀತಿಯಲ್ಲಿ ಶಂಕರ್ ಪೋಳಿ ಮಾಡೋದು ಹೇಗೆ ಅಂತ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಸಿಹಿ ಶಂಕರ್ ಪೋಳಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅಡುಗೆ ಎಣ್ಣೆ, ಅರ್ಧ ಕಪ್ಪಷ್ಟು ಹಾಲು, ಒಂದು ಚಮಚ ಏಲಕ್ಕಿ ಪುಡಿ, ಕಾಲು ಕಪ್ಪಷ್ಟು ತುಪ್ಪ, 2 ಕಪ್ಪಿನಷ್ಟು ಮೈದಾ ಹಿಟ್ಟು, 1 ಕಪ್ ಸಕ್ಕರೆ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಸಿಹಿ ಶಂಕರ್ ಪೋಳಿ ಮಾಡಲಿಕ್ಕೆ. ಸಿಹಿ ಶಂಕರ್ ಪೋಳಿ ಮಾಡುವ ವಿಧಾನ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದುಕೊಂಡಿರುವಂತಹ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಯಾವುದಾದ್ರೂ ಒಂದು ಮೆಜರಿಂಗ್ ಕಪ್ನ ನಾವು ಅಳತೆಯಾಗಿ ಇಟ್ಕೋಬೇಕಾಗತ್ತೆ. ಅದೇ ಮೆಜರಿಂಗ್ ಕಪ್ನಲ್ಲಿ ಎಲ್ಲ ಸಾಮಗ್ರಿಗಳನ್ನ ಸಹ ಅಳತೆ ಮಾಡಿ ಹಾಕೋಬೇಕಾಗತ್ತೆ. 2 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಅದೇ ಬೌಲ್ನಲ್ಲಿ 1 ಕಪ್ಪಷ್ಟು ಪುಡಿ ಮಾಡಿದಂತಹ ಸಕ್ಕರೆನ ಹಾಕೋತಾ ಇದ್ದೀನಿ. ಪೌಡ್ರು ಮಾಡಬೇಕಾಗತ್ತೆ, ಸಕ್ಕರೆನ ಪೌಡ್ರು ಮಾಡಿ ಹಾಕೋಬೇಕು. ಈಗ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೋತಾ ಇದ್ದೀನಿ. 1 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಇಲ್ಲಿ ಮೈದಾ ಹಿಟ್ಟು, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕಾದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಪ್ಪನ ಕರಗಿಸ್ಕೊಂಡು ಹಾಕೋಬೇಕು. ತುಪ್ಪ ಹಾಕಾದ್ಮೇಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕರಗಿಸಿರುವಂತಹ ತುಪ್ಪನೂ ಸಹ ಹಾಕೋತಾ ಇದ್ದೀನಿ. ಇಲ್ಲಿ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹೊಂದ್ಕೋಬೇಕು ಹಿಟ್ಟಿಗೆ ತುಪ್ಪ, ಅಲ್ಲಿವರೆಗೂ ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ. ವಿಸ್ಕರ್ ಸಹಾಯದಿಂದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಕೈನಲ್ಲೇ ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಚೆನ್ನಾಗಿ ಹೊಂದ್ಕೋಬೇಕು ಹಿಟ್ಟಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಉಂಡೆ ಕಟ್ಕೋಬೇಕು. ಈ ರೀತಿ ಉಂಡೆ ಕಟ್ಟಿದಾಗ ಉಂಡೆ ಹೊಡಿದಲೇ ಇದ್ದರೆ ಅದ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಎಲ್ಲ ಹಾಲನ್ನು ಒಂದೇ ಸರಿ ಹಾಕೋಬಾರ್ದು, ನೋಡ್ಕೊಂಡು ಹಾಕೋಬೇಕಾಗತ್ತೆ. ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮೊದಲಿಗೆ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಆ ನಂತರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಗಟ್ಟಿ ಬರಬೇಕು ಅಲ್ಲಿವರೆಗೂ ಕಲಸ್ಕೋಬೇಕಾಗತ್ತೆ. ನಾವು ಒಂದೇ ಬಾರಿ ಹಾಲನ್ನು ಹಾಕ್ಕೊಂಡ್ರೆ ನಮಗೆ ಹದ ಸಿಗೋದಿಲ್ಲ, ಕಲಸಲಿಕ್ಕೆ ತೆಳ್ಳಗಾಗ್ಬಿಡುತ್ತೆ, ಕರೀಲಿಕ್ಕೂ ಕಷ್ಟ ಮತ್ತು ಒಸೆಯೋದಕ್ಕೂ ಕಷ್ಟ ಆಗುತ್ತೆ. ಆದ್ದರಿಂದ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಈಗ ನಾದ್ಕೊಂಡಿದ್ದಾಗಿದೆ. ಈ ರೀತಿ ಉಂಡೆ ಮಾಡಿ ಒಂದು ಬೌಲ್ನ ಮುಚ್ಚಿ ಸುಮಾರು 10-15 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕಾಗತ್ತೆ. ಕೈಗೆ ಅಂಟ್ಕೊಳ್ಳೋದಿಲ್ಲ ತುಪ್ಪ ಹಾಕಿರೋದ್ರಿಂದ, ಆದಷ್ಟು ಗಟ್ಟಿಗೆ ಕಲಸ್ಕೋಬೇಕಾಗತ್ತೆ ಹಿಟ್ಟನ್ನು. ಈಗ ಒಂದು ಬೌಲ್ನ ಮುಚ್ಚಿ ಸುಮಾರು 10-15 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡ್ತೇನೆ ಹಿಟ್ಟನ್ನು. ಈಗ ಶಂಕರ್ ಪೋಳಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಉಂಡೆಗಳನ್ನ ಹಾಕ್ಕೋಬೇಕಾಗತ್ತೆ. ಚಪಾತಿ ಒಸಲಿಕ್ಕೆ ತೊಗೋತೀವಲ್ಲ ಉಂಡೆ, ಅದರಲ್ಲಿ 2ರಷ್ಟು ತೊಗೋಬೇಕಾಗತ್ತೆ. ಈಗ ಚೆನ್ನಾಗಿ ಒಸ್ಕೋಬೇಕು, ದಪ್ಪ ಇರಲಿ. ಮನೆಗೇನಾದರೂ ಹಿಟ್ಟು ಅಕಸ್ಮಾತ್ ಏನಾದರೂ ಅಂಟಿತು ಅಂದರೆ ಹಿಟ್ಟನ್ನು ಸಹ ಅದ್ದಿ ನಾವು ಲಟ್ಟಿಸ್ಕೋಬೋದು, ಅಂಟೋದಿಲ್ಲ. ತುಪ್ಪ ಹಾಕಿ ಚೆನ್ನಾಗಿ ನಾದಿ ಕಲಸಿರೋದ್ರಿಂದ ಈಗ ಲಟ್ಟಿಸ್ಕೋತಾ ಇದ್ದೀನಿ. ಶಂಕರ್ ಪೋಳಿನ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸಿ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ. ನಿಮಗೇನಾದರೂ ದಪ್ಪ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ತೆಳ್ಳಗೂ ಸಹ ಲಟ್ಟಿಸಿ ಡೀಪ್ ಫ್ರೈ ಮಾಡ್ಕೋಬೋದು. ಈ ರೀತಿ ಒಸ್ಕೋಬೇಕಾಗತ್ತೆ ಚೆನ್ನಾಗೆ. ನಾನಿಲ್ಲಿ ಪಿಝಾ ಕಟ್ಟರ್ನಲ್ಲಿ ಶಂಕರ್ ಪೋಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಪಿಝಾ ಕಟ್ಟರ್ ಇಲ್ಲ ಅಂದರೆ ಶಂಕರ್ ಪೋಳಿ ಕಟ್ಟರ್ ಇರುತ್ತೆ, ಅದರಲ್ಲೂ ಸಹ ಮಾಡ್ಕೋಬೋದು, ಅಥವಾ ಚಾಕು ಸಹಾಯದಿಂದನೂ ಸಹ ಮಾಡ್ಕೋಬೋದು. ನೋಡಿ, ಈ ದಪ್ಪ ಇದ್ದರೆ ಸಾಕಾಗತ್ತೆ. ಈಗ ಪಿಝಾ ಕಟ್ಟರ್ನಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಎಡ್ಜಸ್ ಎಲ್ಲ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದನ್ನು ತೆಗೆದು ಬಿಡಬೇಕು.
ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಸೈಡ್ಸ್ ಎಲ್ಲ ತೆಗಿಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಡೀಪ್ ಫ್ರೈ ಮಾಡಿರುವಂತಹ ಶಂಕರ್ಪೊಳಿನ ಹಾಕಲಿಕ್ಕೆ ಈ ರೀತಿಯಾದಂತಹ ಜಾಲರಿ ತೊಗೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಬೇಗ ಕ್ರಿಸ್ಪ್ ಆಗುತ್ತೆ ಮತ್ತು ಬೇಗ ಡ್ರೈ ಆಗುತ್ತೆ. ಮತ್ತು ಹೆತ್ತಲಿಗೂ ಸಹ ಈ ರೀತಿಯಾದಂಥ ಜಾಲರಿ ತೊಗೊಂಡ್ರೆ ಒಳ್ಳೆಯದು. ಈಗ ಎಣ್ಣೆ ಬಿಸಿ ಆಗಿದೆಯೋ ಇಲ್ವೋ ಅಂತ ಸ್ವಲ್ಪ ಹಾಕಿ ನೋಡಬೇಕು. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕಾಗತ್ತೆ. ಶಂಕರ್ಪೋಳಿನ ಡೀಪ್ ಫ್ರೈ ಮಾಡಬೇಕಾದ್ರೆ ತುಂಬಾ ಜಾಗ್ರತೆ ವಹಿಸಬೇಕು. ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ. ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಶಂಕರ್ಪೋಳಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಶಂಕರ್ಪೋಳಿನ ಎಣ್ಣೆಗೆ ಹಾಕಿದ ತಕ್ಷಣವೇ ಜಾಲರಿ ಸಹಾಯದಿಂದ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಆ ನಂತರ ನಾವು ಅದನ್ನು ಉಲ್ಟಾ ಮಾಡಬೇಕಾಗತ್ತೆ. ನಿಧಾನಕ್ಕೆ ಹಾಕ್ಕೊಳ್ಳಿ ಎಣ್ಣೆಗೆ ಹಾಕಬೇಕಾದ್ರೆ. ಸ್ಟೌವ್ನ ಲೋ ಮತ್ತು ಮೀಡಿಯಮ್ನಲ್ಲಿ ಇಟ್ಕೊಂಡೆ ಶಂಕರ್ಪೋಳಿನ ಬೇಯಿಸ್ಕೋಬೇಕು. ಇಲ್ಲಾಂದರೆ ಮೇಲ್ ಮಾತ್ರ ಗೋಲ್ಡನ್ ಬ್ರೌನ್ ಇರುತ್ತೆ, ಒಳಗಡೆ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಏನಾದರೂ ನಾವು ಶಂಕರ್ಪೋಳಿ ಮಾಡಿಕೊಂಡ್ರೆ ನೊರೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಸಹ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಎಲ್ಲ ಶಂಕರ್ಪೋಳಿನ ಹಾಕ್ಕೊಂಡಿದ್ದೀನಿ. ನಾನು ಕಲಸಿರೋ ಅಂತ ಹಿಟ್ಟಿನಲ್ಲಿ ಸುಮಾರು 5-6 ಬಾರಿ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಶಂಕರ್ಪೋಳಿನ. ಮಕ್ಕಳಿಗಂತೂ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಬಹಳ ರುಚಿಯಾಗಿರುತ್ತೆ, ಎಲ್ಲ ವಯಸ್ಸಿನವರು ಇಷ್ಟಪಟ್ಟು ತಿನ್ನುವಂತಹ ಒಂದು ಕುರುಕುಲು ತಿಂಡಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಿಮಗೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ. ನಾನಿಲ್ಲಿ ತೋರಿಸಿರೋ ಅಂತಹ ಅಳತೆ ವಿಧಾನದಲ್ಲಿ ಶಂಕರ್ಪೋಳಿ ಮಾಡಿದ್ರೆ ಶಂಕರ್ಪೋಳಿ ಮೆತ್ತಗೂ ಸಹ ಆಗಿರೋದಿಲ್ಲ, ಅಥವಾ ಅದನ್ನು ಸಹ ಕೆಡೋದಿಲ್ಲ, ಭಾಳ ಚೆನ್ನಾಗಿ ಬರುತ್ತೆ. ಇದು ಶಂಕರ್ಪೋಳಿನ ನಾವೇನಾದರೂ ತುಂಬ ದಿವಸಗಳ ಸ್ಟೋರ್ ಮಾಡ್ತೀವಿ ಅನ್ನೋದಾದರೆ ಸಂಪೂರ್ಣವಾಗಿ ತಣ್ಣಗೆ ಮಾಡಿ ಆ ನಂತರ ಏರ್ಟೈಟ್ ಜಾರ್ನಲ್ಲಿ ನಾವು ಇಟ್ಟು ಸ್ಟೋರ್ ಮಾಡ್ಕೋಬೋದು. ಶಂಕರ್ಪೋಳಿನ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನಾವೆಲ್ಲಾದರೂ ಹೊರಗಡೆ ಪ್ರವಾಸಕ್ಕೆ ಹೋದಾಗೂ ಸಹ ಇದನ್ನು ಕ್ಯಾರಿ ಮಾಡಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸಿಹಿ ಶಂಕರ್ಪೋಳಿ ಮಾಡೋದು ಎಷ್ಟು ಸುಲಭ ಅಂತ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.